ತಗೊಳ್ಳಿ. ಅಯ್ಯೋ ಮೇಡಮ್, ಈಗಾಗಲೇ ಇಷ್ಟೊಂದು ದುಡ್ಡು ಕೊಟ್ಟಿದ್ದೀರಾ, ಮತ್ತೆ ಯಾಕಿದು? ಇರಲಿ, ಪರವಾಗಿಲ್ಲ, ತಗೊಳ್ಳಿ. ಬೇಡ ಅಂದರೆ ನೀವೆಲ್ಲಿ ಬಿಡ್ತೀರಾ ಹೇಳಿ, ನಮಗಿದ್ರ ಅವಶ್ಯಕತೆ ಇರಲಿಲ್ಲ. ನಿಮಗೆ ಅವಶ್ಯಕತೆ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ದುಡ್ಡು ಕೊಡೋದನ್ನು ತಡಿಬಿಡಿ, ಅದರಿಂದ ನಮಗೊಂದು ಸ್ವಲ್ಪ ಸಮಾಧಾನ ಸಿಗುತ್ತೆ. ಖಂಡಿತ ತಡೆಯಲ್ಲ ಮೇಡಮ್, ನಿಮ್ಮ ಸಮಾಧಾನಕ್ಕೆ ನಾವು ಯಾಕೆ ಅಡ್ಡ ಬರ್ಬೇಕು ಹೇಳಿ. ನೀವೇನು ಯೋಚನೆ ಮಾಡಬೇಡಿ, ಮಣಿನ ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರ್ ಮಾಡಿಸ್ತೀವಿ. ನಮ್ಮ ಹೆಸರನ್ನ ನಿಮ್ಮ ಹೆಸರನ್ನ ಉಳಿಸ್ತಾಳ ಅವಳು, ನೋಡ್ತಾ ಇರಿ. ಅಯ್ಯೋ, ಮಣಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ಬಂದ ವಿಷಯನೇ ಮರೆತ್ಬಿಟ್ಟೆ ನೋಡಿ. ಇವತ್ತು ನಮ್ಮ ರಾಮಣ್ಣಂಗೆ ಬೇರೆ ಏನೋ ಕೆಲಸ ಇತ್ತು, ಅದಕ್ಕೆ ನಾನೇ ಊಟ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ರಾಮಣ್ಣನ ಯಾರವರು? ನಮ್ಮನೆ ಅಡಿಗೆಯವರು. ನೆನ್ನೆ ಊಟ ತಂದ್ಕೊಟ್ರಲ್ಲ ಅವರೇನೆ. ಮಣಿಯವ್ರ ತಾತ ಗೊತ್ತು ಬಿಡಿ, ಅವ್ರು ತುಂಬಾ ಒಳ್ಳೆಯವರು. ನೆನ್ನೆ ಊಟ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ, ಶಾವಿಗೆ ಪಾಯಸ ನಾನೇ ಮಾಡಿದ್ದು. ಮಣಿಗೆ ತುಂಬಾ ಇಷ್ಟ ಅಂತ ಶಾವಿಗೆ ಪಾಯಸ ಮಾಡಿ ಕಳಿಸಿದ್ದೆ. ನೆನ್ನೆ ಅಡಿಗೆ ನಿಮ್ಗೆ ಇಷ್ಟ ಆಯ್ತಾ? ಅಬ್ಬಬ್ಬಬ್ಬಬ್ಬ, ಪಾಯಸನ ಅದು ಅಮೃತ ಅಮೃತ ಇದ್ದಾಗಿತ್ತು. ಸರಿ ತಗೊಳ್ಳಿ, ಇದನ್ನ ಬೇರೆ ಪಾತ್ರಕ್ಕೆ ಹಾಕೊಂಡು ಕ್ಯಾರಿಯರ್ ಕೊಟ್ಬಿಡಿ, ನಂಗೆ ಒಂದು ಸ್ವಲ್ಪ ಅರ್ಜೆಂಟ್ ಇದೆ, ಹೊರಟ್ಬಿಡ್ತೀನಿ. ಸರಿ ಮೇಡಮ್, ಬಾ ಕಂದ ಬಾ. ಮಕ್ಕಳನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಓ ನೀವಾ, ಬನ್ನಿ ಬನ್ನಿ. ಯಾಕತ್ತೆ ಒಂಥರ ಇದ್ರ? ನಮ್ಮನ್ನ ನೋಡಿ ನೀವಾ ಅಂತ ನಿರಾಸಕ್ತಿ ಅಂತ ಹೇಳಿದ್ರಲ್ಲ, ನೀವು ಬೇರೆ ಯಾರನ್ನಾರು ಎಕ್ಸ್ಪೆಕ್ಟ್ ಮಾಡ್ತಿದ್ರ? ಅಣ್ಣ, ಅವರು ಅದ್ಗೆನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅಷ್ಟಲ್ಲಿ ನೀವಿಬ್ರು ಬಂದ್ರಿ. ಸುಧನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರ? ಸುಧಾ ಎಲ್ಲಿಗೆ ಹೋಗಿದ್ದಾಳೆ? ಅಂಗಡಿಯಿಂದ ಏನೋ ಸಾಮಾನು ತರಕ್ಕೆ ಅಂತ ಹೋಗಿದ್ದಾಳಪ್ಪ. ಅತ್ತೆ, ಅವಳ ಅಂಗಡಿಗೆ ತಾನೇ ಹೋಗಿರೋದು, ನೀವು ಆತಂಕ ಪಡ್ತೀರ.